ಸ್ನೇಹ ಜಿಯೋ ಚಾನಲ್ಗೆ ಸುಸ್ವಾಗತ. ನಿಮ್ಗೆ ಇವತ್ತು ಹೈನುಗಾರಿಕೆ ಬಗ್ಗೆ ಮಾಹಿತಿ ಕೊಡ್ತೀವಿ. ನಮ್ಮ ಸ್ನೇಹಿತರಾದ ಮಹೇಶ್ ಅವರ ಫಾರ್ಮ್ ಹೌಸ್ಗೆ ಬಂದಿದ್ದೀವಿ ನಾವು. ನಿಮಗೆ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀವಿ, ಬನ್ನಿ ಹೈನುಗಾರಿಕೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಮಂದಿ ಎಮ್ಮಿಗಳಿದ್ದಾವೆ. ಅವರೆಲ್ಲ ಆಚೆ ಹೋಗಿದ್ದಾರೆ ಅಂತ ಬರ್ತಾ ಇದ್ದೀವಿ ನಿಂದೂರು ಅಂತ ಹೇಳಿದ್ದಾರೆ. ಅಲ್ಲಿ ಅವರು ನೋಡ್ತಾ ಇರ್ಬೋದು ಎಮ್ಮಿ ಕರುಗಳು ಎಷ್ಟಿದೆ ಅವ್ರ ಹತ್ರ. ಇವಾಗ ಅವ್ರ ಹತ್ರ ನಿಮಗೆ ಮಾತಾಡಿಸ್ತೀವಿ, ಬನ್ನಿ. ಪಾಟೀಲ್ ಅಂತ, ನಮ್ಮದು ಪ್ರಾಪರ್ ಗುಲಾಬಿ. ಹಾಗಾಗಿ ನಾವು ಎಜುಕೇಷನ್ ಮುಗಿಸಿದ್ದೀವಿ ಸರ್. ಹಾಗಾಗಿ ನಮ್ಮ ಎಮ್ಗಳು ಇವೆಲ್ಲ ಒಂದು ಖರೀದಿ ತೊಂಡೇವಲ್ಲ ಸರ್, ಇವೆಲ್ಲ ಮುತ್ತೆನ ಆ ತಲೆಯಿಂದ ಬಂದಿವು. ಅದಕ್ಕೆ ಹಾಗೆ ಒಂದಾನೊಂದು ಸಂತಾನೋತ್ಪತ್ತಿ ಒಂದಾನೊಂದು ಬಳಸುತ್ತೇ ಹೋಗಿದ್ದೀವಿ. ಇಲ್ಲಿವರೆಗೆ ಯಾವ ಮುಗಿಸಿಲ್ಲ ಸರ್. ನಾವು ನಮ್ಮಲ್ಲಿ ಫಸ್ಟ್ ಸರ ನಾಲ್ಕು ಎಮ್ಗಳಿದ್ದವು. ಆನಂತರ ಒಂದಿನ ಆಕಸ್ಮಿಕವಾಗಿ ಸತ್ತು ಹೋಗಿದ್ದರಿಂದ ಎರಡೇ ಇವೆ ಸರ್. ಪೈಲ ಇವು ಅಂದರೆ ಒಂದು 18 ತಿಂಗಳು ಸರ್, ಅದು ಥರ ಇತ್ತು. ಇದೊಂದು 2 ವರ್ಷದ ಥರ ಇತ್ತು ಸರ್. ಇದರಲ್ಲಿಂದೇ ನಾವು ಇಷ್ಟೊಂದು ದನಗಳು ಮಾಡಿದ್ದೇವೆ ಸರ್. 20-25 ದನಗಳು ಆಗಿವೆ ನಮ್ಮಲ್ಲಿ ಕರ ಎಮ್ಮೆ ಕೂಡಿ. ಇವೆಲ್ಲ ಸರ, ಇದು ಜಫರಾಬಾದಿ ಅಂತ ದೊಡ್ಡ ಎಮ್ಮೆ. ಇದು ಜಫರಾಬಾದಿ ಅಂತ ಬರುತ್ತೆ ಸರ್ ತಳಿಯ ಸರ್. ಇದು ಇದಕ್ಕೆಲ್ಲ ನೀವು ಮೇಂಟೈನ್ ಹೆಂಗೆ ಮಾಡ್ತೀರಿ ಸರ್? ನಾವೇನು ಇದಕ್ಕೆ ಮೇಂಟೈನ್ ಏನು ಮಾಡೋದಿಲ್ಲ. ನಾವು ನಮ್ಮಲ್ಲಿ ಒಬ್ಬ ಆಳಿದ್ದಾನೆ ಸರ್, ಅವನು ದನ ಕಾಯ್ಕೊಂಡು ಬರ್ತಾನೆ ಸರ್. ಏನು ಮೇಂಟೈನ್ ಅಂದರೆ ಏನೂ ರಿಸ್ಕ್ ಆಗಿ ಏನೂ ಇಲ್ಲ ಸರ್. ನಮ್ಮಲ್ಲಿ ಹೊಲಕ್ಕೆ ಹೋಗ್ತೇವೆ ಮುಂಜಾನೆ. ಇದು ಯಾವುದು ನೀವು ಮನೆಯಿಂದನೇ ಎಲ್ಲ ಇಷ್ಟ ಆಗಿರೋದು? ಹಾಂ ಹಾಂ ಸರ್, ಮನೆಯಿಂದ ಆಗಿದೆ ಇವೆಲ್ಲ ಸರ್. ಹಿಂಗಂದ್ರೆ ನಾವು ಇವು ಯಾವುದೂ ಒಂದು ಇಲ್ಲಿ ಕಟ್ಟು ಹಾಕೋದಿಲ್ಲ ಸರ್. ಅಂದ್ರೆ ನೀವು ಇದಕ್ಕೆ ಮೇಂಟೈನ್ ಮೇವು ಯಾವ ಥರ ಹಾಕ್ತೀರ? ಇವು ಸರ್ ಬೆಳಗ್ಗೆ ಮುಂಜಾನೆ 10 ಗಂಟೆಗೆ ಮೇಲಿಕ್ಕೆ ಹೋಗ್ತೇವೆ ಸರ್ ತೋಟಕ್ಕೆ. ಹೋಗಿ ಸಾಯಂಕಾಲ 5-6 ಗಂಟೆ ಬರ್ತವೆ. ಸಂಜೆ ಏನು ಕರಿತೀವಿ, ಹಾಲು ಕರಿತೀವಿ ಸರ್. ನಾವು ಹಾಲು ಕರೆದ ನಂತರ ಇವು ಸಂಜೆ ಇದ್ರೆ ಒಂದು ಅಲ್ಲಿ ಕಳಕಿದೆ ಸರ್, ಒಣ ಮೇವು. ಎಲ್ಲಿ ಇಲ್ಲದೆ ಸರ್ ನೋಡಿದ್ರು. ಇದು ಒಣ ಮೇವು ಸರ್, ಇದು ಒಣ ಮೇವು ಹಾಕ್ತೀವಿ ಸರ್ ಸಂಜೆ ಒಂದು ಟೈಮು. ಆಮೇಲೆ ರಾತ್ರಿ ಏನಂದ್ರೆ ಇದು ಹತ್ತು ಒಣ ಮೇವು ಇದೆ ಸರ್ ತೋಟದಲ್ಲಿ. ಇದು ಸರ್ ಚಿನ್ನು ಅಂತ. ಹಾಂ ಇದು ನೋಡಿ ಸರ್, ಇದು ಹರಿ ಹರಿ ಚಿನ್ನು. ಇದ್ರ ಹೆಸರೇ ಚಿನ್ನು ಅಂತ್ರಿ? ಹಾಂ ಸರ್, ಇದ್ರ ಹೆಸರೇ ಚಿನ್ನು. ಸಂಪೂರ್ಣ ಪಳಿಸಿರಿ ಅದಕ್ಕೆ. ಹಾಂ ಸರ್, ಸಂಪೂರ್ಣ ಪಳಿಸಿ. ಇದಕ್ಕೆ ನೀವು ಮೈ ಎಷ್ಟು ದಿನಕ್ಕೊಮ್ಮೆ ತೊಳಿಸ್ತೀರಾ ಎಮ್ಮಿಗಳು? ಮೈ ಏನು ತೊಳಿಬೇಕಂತಿಲ್ಲ, ನಾವು ಅಲ್ಲೇ ತೋಟದಲ್ಲಿ ತೊಳ್ಕೊಂಬರ್ತೇವೆ ಸರ್. ಹಾಂ ಮತ್ತೆ ಇದಕ್ಕೆ ನೀವು ಏನೇನು ಪಟ್ಟು ಗಿಟ್ಟು ಏನಾದರೂ ಹಾಕ್ತೀರಾ? ಪಟ್ಟು ಚಿನ್ನ ಏನೂ ಇಡೋದಿಲ್ಲ ಸರ್. ಏನೋ ಆಕಸ್ಮಿಕವಾಗಿ ಅದರ ಕರ ಸತ್ತಿತ್ತು, ತಾಯಿ ಮರಿ ಸತ್ತಿತ್ತು ಅಂದರೆ ಅದಕ್ಕೆ ಹಾಲು ಕರೆಯೋ ಸಲುವಾಗಿ ನಾವು ಒಂದಿಷ್ಟು ಏನಾದರೂ ಇಟ್ಟು ಹಾಲು ಕರಿತೇವೆ. ಯಾವ ದನಗಳು ನಮ್ಮ ಚುನ್ನಿ ಇಡಬೇಕೇ ಅಂತಿಲ್ಲ, ಸರಾಸರಿ 3-3.5 ಲೀಟರ್ ಹಾಲು ಕೊಡ್ತೇವೆ ಸರ್ ನಮ್ಮ ದನಗಳು. ಅಂದರೆ ನೀವು ಇವಕ್ಕೆ ಇಲ್ಲೇ ಮೇಯಿಸ್ತೀರಾ ಏನು? ಇಲ್ಲ ಸರ್, ನಾವೆಲ್ಲ ತೋಟಕ್ಕೆ ಹೋಗ್ತೀವಿ ಸರ್. ಇಲ್ಲಾದರೆ ಅದು ಹೈನುಗಾರಿಕೆ ಆಗಲ್ಲ, ಊರದೇ ಖರ್ಚು ಮಾಡಿ ಅದು ನಮಗೆ ಆದಾಯ ಉಳಿಯೋದಿಲ್ಲ ಸರ್. ಅದಕ್ಕಾಗಿ ಈ ಎಮ್ಗಳು ಇಲ್ಲೇ ಸರ್. ನೀವು ಎಮ್ಗಳಿಗೆ ಏನೆಂತ ಹೆಸರಿಟ್ಟಿದ್ರಿ ಸರ್? ಅವ ಎಲ್ಲ ಎಮ್ಗಳಿಗೆ ಒಂದೊಂದು ಹೆಸರಿವೆ. ನಮ್ದು ಆತ್ಮೀಯತೆಯಿಂದ ಒಳ್ಳೆದ್ರು ಹಿಂಗೆ ನಮ್ಮ ಕಡೆ ಮುಖ ಮಾಡಿ ನಿಂದಿರ್ತೇವೆ ಸರ್. ಅಂದರೆ ನಿಮ್ಗೆ ಕರೆದ್ರೆ ನೀವು ಬಂದಿರಂತ ಗುರುತಾಗ್ತದ್ರಿ ಅದಕ್ಕೆ. ಇಲ್ಲಿ ಮತ್ತೆ ಫಾರ್ಮಾಸ್ ಮನೆ ಹೊಸದಾಗಿ ಯಾರೇ ಬಂದರೂ ಅವು ಆಟೋಮೆಟಿಕ್ ಕುಂತದನ್ನ ಎದ್ದು ಬಿಡ್ತಾವೆ ಸರ್.
ಅದಕ್ಕಾಗಿ ಅವು ಯಾರ್ಯಾರು ಹೊಸದಾಗಿ ಒಬ್ರು ಇಬ್ರು ಬಂದ್ರಂದ್ರೆ ಆ ಕಡೆ ನೋಡ್ತಾರೆ ಜನಗಳು ಹೊರಗೆ ಹೋಗೋತನ. ಈಗ ನನಗೆ ಎಲ್ಲ ಮೇವು ತಿಂದು ನಿಂತಿರೋ ಥರ ಅನಿಸ್ತಾ ಇದೆ, ಯಾಕಂದರೆ ನೀವು ಸರ್ ಈಗ ಹಾಲು ಕರೆದೇ ಟೈಮ್ ಆಗಿದೆ, ಒಂದು ಒಂದೂವರೆ ಈಗ ಸುಮಾರು 8:80 ಹತ್ತೂವರೆ ಗಂಟೆಗೆ ದನಗಳು ಹೊಲಕ್ಕೆ ಹೋಗ್ತಾವೆ ಸರ್. ನಾವು ಇಲ್ಲಿ ಏನು ಮೇಯಿಸಿದ್ರೆ ಅವು ದನಗಳು ಏನದ ಸರ್ ಅಲ್ಲಿ ನಿಂಬಳಿ ಕರುಗಳು ಎಷ್ಟು ಇದಾವ ರೀ ಸರ್? ಕರುಗಳು 6 ಕರುಗಳು ಇವೆ ಸರ್. ಇದ್ರದ್ದೇನೆ ರೀ? ಇದ್ರದ್ದು ಸರ್ ಇದ್ರ ಟೋಟಲ್ 4 ಇದ್ದವು. ಹಾಂ ಇದು ಇದ್ರ 4 ಇದ್ದು ಇದ್ರದ್ದು ಫಸ್ಟ್ ಇದ್ದು ಖರಾಬಿ ಮರಿ ಹಾಕಿ ಸತ್ತಿತ್ತು ಸರ್. ಆಮೇಲೆ ಇದ್ರದ್ದು ರನ್ನಿಂಗ್ 2 ಇವೆ ಸರ್. ರನ್ನಿಂಗ್ 2 ಒಂದು ಖರಾ 3 ಟೋಟಲ್ 3 ಇವೆ ಸರ್. ಅದರದ್ದು ತೋರಿಸ್ಬೋದ್ರಿ ನೀವು ಕರುಗಳು ಎಲ್ಲ? ಹಾಂ ಸರ್. ಸರ್ ಇದು 2 ಇದೆ ಸರ್, ಇದು 3 ಕರಡ ಸರ್. ಇದರದ್ದು ಇದರದ್ದು 2 ಕರ ಅಂದ್ರೆ ಇದೆ ಸರ್, ಇದರದ್ದು 2 ಕರ ಇದೆ ಸರ್. ಒಂದು ಮರಿ ಹಾಕಿದೆ. ಹಾಂ ಸರ್, ಇದು 2 ಕರ 1 ಕರ ಅಂತ. ನೀವು ಕುಳ್ಳೇನೋ ಇಟ್ಟಿದ್ದೀರಾ ಅದ್ರ ಬಗ್ಗೆ ಸರ್? ಏನು ಕುಳ್ಳೇನೇ ಸರ್, ಮನೆಗೆ ಇದ್ರ ಈಗ ಮಳೆಗಾಲದಲ್ಲಿ ಮಳೆ ಹೆಚ್ಚಾಗಿ ಕಟ್ಟಿಗೆಗಳು ಎಲ್ಲ ಒಣ ತೊಯ್ದು ಹೋಗಿರ್ತಾವೆ ಸರ್. ನಾವು ಮಳೆಗಾಲ ಸಲುವಾಗಿ ಎಲ್ಲ ಮುಂದೆ ಇದು ಮಾಡಿರ್ತೀವಿ ಸರ್, ಬಡದಿ ಮನೆ ಸಂಸಾರಕ್ಕಾಗಿ ಎಲ್ಲ ಬಳಸ್ತೇವೆ ಸರ್. ನಿಮ್ಮ ಹೊಲದಿಂದನೆ ತರ್ತೀರಿ ಎಲ್ಲ? ನಮ್ಮ ಹೊಲದಿಂದ ಸರ್, ಯಾವುದೇ ಇಲ್ಲಿ ನಾವು ಖರೀದಿ ಮಾಡೋದಿಲ್ಲ ಸರ್. ಅಂದ್ರೆ ನಿಮ್ಮ ಹೊಲದಾಗೆ ಹಾಕ್ತೀರ ಅಂದ್ರೆ? ನಮ್ಮ ಎಲ್ಲ ನಮ್ಮ ಹೊಲದಲ್ಲಿ ಸ್ವಂತ ಹೊಲದಲ್ಲಿ ಹಾಕ್ತೀವಿ ಸರ್, ಯಾವುದೂ ಖರೀದಿ ಮಾಡೋದಿಲ್ಲ. ನೀವು ಮೇವು ಕಟ್ ಮಾಡಿ ಕರುಗಳೆಲ್ಲ ಬಂದು ಇಲ್ಲಿ ನಿಂತಿದ್ದಾವ ನೋಡಿ. ನೀವು ಮೇವಿನ ಅವಾಜ್ ಕೇಳಿದ್ರು ಆಯ್ತು ಸರ್, ಆಟೋಮೆಟಿಕ್ ಕರುಗಳು ಇಲ್ಲೇ ಬಂದ್ಬಿಡ. ನೀವು ಮೇವು ಹಸಿ ಮೇವನೇ ಹಾಕ್ತೀರಾ ಇದಕ್ಕೆ? ಇಲ್ಲ ಸರ್, ಒಣ ಮೇವು ಹಾಕಿ ಎರಡೂ ಹಾಕಿರ್ತೀವಿ. ಹಾಂ 365 ದಿನಗಳ ಸಂಪೂರ್ಣ ಸರ್ ನಾವು ಹಾಲು ಕರಿತೀವ್ರಿ ಸರ್. ಮಿನಿಮಮ್ ಬೆಳಗ್ಗೆ 1 7 ಲೀಟರ್, ಸಂಜೆಗೆ 7 ಲೀಟರ್, ನಡು ವೇರಿಯೇಷನ್ ಆಗುತ್ತೆ. ಒಮ್ಮೆ 12 ಲೀಟರ್ಗೆ ಹೋಗ್ತದೆ, ಒಮ್ಮೆ 6 ಲೀಟರ್ಗೆ ಬರ್ತದೆ. ರೆಗ್ಯುಲರ್ ಆಗಿ ಕರೆಯೋದು 365 ದಿನ ಸಂಪೂರ್ಣ ಕರಿತೇವೆ ಸರ್. ಹೆಂಗಂದ್ರೆ ಸರ್, ನಮ್ಮಲ್ಲಿ 8 ದನ ಅವ ರೀ. ಒಂದ್ರ ಒಂದು ಆದ್ಬೇಕು, ಒಂದು ಏನದ ಮರಿ ಹಾಕ್ತಾವ್ರಿ ಈತವ್ರಿ ದನ. ಇದ್ಬೇಕು ಏನದ ಒಂದು ಏನಾಗ್ತದ ಒಂದು 2 ಮುಂಜಾನೆ 3 ಹಂಗೆ ದನ ಬೆನ ಸರ್. ಇದು ನೋಡಿ ಇದು ಕರ 1 ವರ್ಷದಿಂದ ಇದೆ ಸರ್. 1 ವರ್ಷದಿಂದ? ಹಾಂ ಸರ್. ಅಂದರೆ 11 ತಿಂಗಳು, 1 ವರ್ಷ ಆಗಿಲ್ಲ ಏನ. ಈಗ ನೋಡಿದ್ರೆ 11 ತಿಂಗಳು, 365 ದಿನ ಹಂಗೆ ನಾವು ಹಾಲು ಕರಿತೀವಿ ಅಂದ್ರಿ. ಇದು 11 ತಿಂಗಳು ಕರ ಸರ್. ಇದ್ರ ಬಾಜಿ ಇರೋದು ಇದು 9 ತಿಂಗಳು ಸರ್. ಇದ್ರ ಬಾಜಿ ಇರೋದು ಇದ್ರಿ 9 ತಿಂಗಳು ಸರ್. ಇದು ಆದ್ಬೇಕು ಇದು 5 ತಿಂಗಳದು, ಇದು 3 ತಿಂಗಳದು, ಇದು 2 ತಿಂಗಳದು ಸರ್. ಇವು ಕರುಗಳು ಹಿಂಗಂದ್ರೆ 365 ದಿನ ಸಂಪೂರ್ಣ ಹಾಲು ಕರಿತಾರೆ. ಈಗ ಇದು 11 ತಿಂಗಳದ ಏನದಲ್ಲ ಸರ್, 1 ವರ್ಷಂತರ. ಇದು ಈಗ ಗಬ್ ಗಬ್ ಕಟ್ಟಿದೆ ಸರ್, ಇದು ಎದೆ ತುಂಬಿಸಿದೀವಿ. ಇದು 2-3 ತಿಂಗಳಲ್ಲಿ ಇದು ಬ್ರೇಕ್ ಆಗುತ್ತೆ ಸರ್. ಇದು 2-3 ತಿಂಗಳಲ್ಲಿ ಬ್ರೇಕ್ ಆಗೋದಕ್ಕೆ ಇದ್ರ ತಾಯಿ ಸರ್, ಇದ್ರ ತಾಯಿ 3 ತಿಂಗಳು ಇರ್ಲಿಕ್ಕಾಗಿ ಗಬ್ ಕಟ್ಟಿದ್ರು ಸರ್. ಇಲ್ಲದ 3 ತಿಂಗಳಲ್ಲಿ ಈಗ ಇದು 9 ತಿಂಗಳು ಸರ್. ಈಗ 6 ತಿಂಗಳು ಅದ್ರ ತಾಯಿ ಗರ್ಭ. ಈಗ ಒಂದೊಂದು ದೊಡ್ಡ ದನ ಇತ್ತು ಜನವಾರ ಅದು ಏನಿರ್ತದೆ ಅವು 10 ತಿಂಗಳ ಮೇಲೆ ಇರ್ತಾವ್ರಿ ಸರ್. ನನ್ನ ಪ್ರಕಾರ ಯಾವು 9 ತಿಂಗಳು ಇರೋದಿಲ್ಲ, ಸರಾಸರಿ 9 ತಿಂಗಳು ಆದ ಬಳಿಕೆ 9.5 ವರ್ಷದಿಂದ 10 ತಿಂಗಳಿಗೆ ಎಮ್ಗಳು ಇರ್ತಾವ್ರಿ ಸರ್. ಕರೆಕ್ಟ್ ಟೈಮ್ ಇರ್ತದೆ. ಇದು ಈಗ 2.5 ತಿಂಗಳಾಗ ಇರ್ತಾರೆ ಸರ್. ಇದು 2 ತಿಂಗಳದಾಗ ಓದಿತ್ತು. ಇದ್ರ ತಾಯಿ ಮತ್ತೊಮ್ಮೆ ಇರ್ತಾರೆ ಸರ್, 2.5 ತಿಂಗಳು. ಹಾಗೆ ನಮ್ಮಲ್ಲಿ ಸತತ 365 ದಿನಗಳು ಸಂಪೂರ್ಣ ಹಾಲು ಕರಿತೀವಿ ಸರ್. ನೀವು ಎಷ್ಟು ಮೈ ತೊಳಿತೀರ ಅಷ್ಟು ನೀವು ಕ್ಲೀನ್ ಆಗಿರ್ತದ. ಅವಕ್ಕೂ ಸರ್ ಹಾಲು ಕೂಡ ಹೆಚ್ಚು ಮಾಡುತ್ತೆ. ಹಾಂ ರೀ, ಅವಕ್ಕೂ ಹಿತ ಇರ್ತದ ರೀ ಮೈಗೆಲ್ಲ. ನಿಂಬಲ್ಲಿ ಟೋಟಲ್ ಎಷ್ಟು ಇರೋದ್ರಿ ಎಮ್ಮಿಗಳು? ನಮ್ಮಲ್ಲಿ ದೊಡ್ಡ 1 10 ರಿಂದ 12 ಇದೆ ಸರ್. ಹಾಂ ರೀ, ಓಕೆ. ಕರುಗಳು ಅದು ಟೋಟಲ್ 21 ರಿಂದ 22 ಇದೆ. ಹಾಂ ನೋಡಿ. ಅಂದ್ರೆ ಯಾವ್ದನ್ನು ಹೊರಗಿನ ತಂದಿಲ್ಲ, ಎಲ್ಲ ಮನೆಯಿಂದ ಬೆಳೆಸಿರೋದ್ರಿ. ಅಂದ್ರೆ 1 ಊರ್ಲಿಂದ 1 ಬೆಳೆದಿದೆ. ಅಂದ್ರೆ ನೀವು ರೊಕ್ಕ ಕೊಟ್ಟು ಯಾವ್ದು ಹೊರಗಡೆಯಿಂದ ತಂದಿಲ್ಲ? ನಾವು ಸರ್ ಪ್ರಾಣಗಳು ಅಷ್ಟೇ ಮಾಡ್ತೀವಿ ಸರ್. ಯಾವ ಮರಿಲ್ಲ ಇಲ್ಲಿ ಸರ್.
ಮೈ ಒರೆಸ್ಬೇಕೇನ್ರಿ ಸರ್? ಈ ತರ ಡೈಲಿ ಏನಾದ್ರ ಮನುಷ್ಯ ಯಾವ ತರ ಮೈ ತಕೋತಾನೆ ಆ ತರ ನೀರ್ ಹೊಡಿತೀವಿ ಸರ್. ಹಾ ಸೇಮ್ ನಂತರ ಈ ತರ ಕೈ ಆಡಿಸೋದು. ಹಾ ಅಂದ್ರೆ ನೀವು ಎಷ್ಟು ಅದಕ್ಕೆ ಸ್ವಚ್ಛ ಇಡ್ತೀರ ಅಷ್ಟು ನಿಮ್ಗೆ ಹಾಲು ಜಾಸ್ತಿ ಕೊಡ್ತದೆ. ಹಾ ಸರ್. ಹಾ ಈಗ ಹಾಲಿನ ಹಾಲಿಗೆ ಬೇಡಿಕೆ ಇದೆ ಸರ್, ಮುಂದಿನ ದಿನಗಳಲ್ಲಿ ಇನ್ನೂ ಬೇಡಿಕೆ ಇದೆ ಹಾಲಿಗೆ. ಹಾಗಾಗಿ ಎಲ್ಲರೂ ಹೈನುಗಾರಿಕೆ ಮಾಡೇಬೇಕು ಸರ್. ನೋಡಿ ಹೈನುಗಾರಿಕೆ ಇದು ಎಲ್ಲರೂ ಜಾಬ್ ಅಂತ ತೆಗೆದ್ರೆ ಇದೇ ಮಾಡೋರು ಯಾರಲ್ಲಿ ಮುಂದೆ ಹಾಲಿನ ಸಮಸ್ಯೆ ಬರುತ್ತೆ ಸರ್ ದೇಶಕ್ಕೆ. ಹಾಗಾಗಿ ಹೈನುಗಾರಿಕೆ ಮಾಡಬೇಕು ಸರ್. ಸರಿಯಾಗಿ ನಾವು ಮಾಡಿಕೊಂಡ್ರೆ ಸರಾಸರಿ ತಿಂಗಳಿಗೆ 20,000 ರೂಪಾಯಿ ಸ್ಯಾಲ್ರಿ ಬೀಳುತ್ತೆ ಸರ್. ಅಂದರೆ ಒಂದು ಗೌರ್ಮೆಂಟ್ ಜಾಬ್ಗಿಂತ ಪೇಮೆಂಟ್ ಮೀರಿಸ್ಬೋದು ಸರ್. ಅಂದರೆ ಗೌರ್ಮೆಂಟ್ ಜಾಬ್ ಕಡ್ಡಾಯವಾಗಿ ಹೇಗಿರುತ್ತೆ ಸರ್, 8 ಗಂಟೆ 10 ಗಂಟೆ ಕೆಲಸ ಇರುತ್ತೆ ಸರ್, ಟೈಮ್ ಟು ಟೈಮ್. ಇದಕ್ಕೆ ಹಂಗಿಲ್ಲ ಸರ್, ಇದರ ಕೆಲಸ ಬರೋದು 3 ಗಂಟೆ ಸರ್, 3-4 ಗಂಟೆ. ಮುಂಜಾನೆ ಒಂದು ತಾಸು ಇರುತ್ತೆ ಸರ್, ಎಲ್ಲ ಹೆಂಡಿ ಕಸ ಕಸ ಗುಡಿಸೋದು, ಹೆಂಡಿ ಕಸ ಮಾಡೋದು, ಇದಕ್ಕೆ ಕಾಲು ಕರೆಯೋದು. 1 ಗಂಟೆ